ಶಕ್ತಿ 11ನೇ ಡಿಸೆಂಬರ್ಗೆ ಶುರುವಾದ ಈ ಸಾಲಿನ ದೈಪೂಸ ಶಕ್ತಿಮಾಲೆ ಇರುಮುಡಿ ಸಮಾರಂಭವು 27ನೇ ಜನವರಿವರೆಗೆ ಶಕ್ತಿಮಾಲೆ ಸಲ್ಲಿಸಲು ಸಿದ್ದರ್ಪೀಠದಲ್ಲಿ ಅನುಮತಿಸಲಾಗುತ್ತದೆ 28ನೇ ಜನವರಿ 2021ರ ಸಂಜೆ ದೈಪೂಸ ಜ್ಯೋತಿ ದರ್ಶನ ನಡೆಯುತ್ತದೆ ಭಕ್ತರೆಲ್ಲರೂ ಪೂಜ್ಯನೀಯ ಅಮ್ಮನವರು ಬೆಳಗುವ ದೈಪೂಸ ಜ್ಯೋತಿಯ ದೈವಿಕ ದರ್ಶನವನ್ನು ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಲು ಕೇಳಿಕೊಳ್ಳುತ್ತೇವೆ ಓಂ ಶಕ್ತಿ ಶಕ್ತಿ ಸುಕ್ಕಿ ಬಂದಿದೆ ಹಿಗ್ಗನ್ನು ತಂದಿದೆ ಎನ್ನುವರು ಸಾಲ ತೀರಿಸಿ ಮದುವೆ ನಡೆಯುತ್ತದೆ ಮಳೆ ಸುರಿಯುತ್ತದೆ ಬೆಳೆ ಬೆಳೆಯುತ್ತದೆ ಎನ್ನುವರು ದೇವರು ಕಣ್ಣು ತೆರೆಯುವನು ಎನ್ನುವರು ಅದಕ್ಕಾದ ಭರವಸೆಯ ಕಿರಣವೇ ಈ ತೈಪೂಸ ಜ್ಯೋತಿ ಓಂ ಶಕ್ತಿವೋ ವಿವರಣೆ ನಮ್ಮ ಭಾರತವು ಒಂದು ಕೃಷಿ ಸಮಾಜ ಆದ್ದರಿಂದ ಕಠಿಣ ಪರಿಶ್ರಮದ ಫಲವಾಗಿ ಈ ಸುಗ್ಗಿಯ ಕಾಲವು ಒಂದು ಮುಖ್ಯವಾದ ಆಚರಣೆಯಾಗಿದೆ ನಮ್ಮ ಭಾರತದ ಅನೇಕ ಗ್ರಾಮಗಳಲ್ಲಿ ಸುಗ್ಗಿಯ ನಂತರ ಬಹಳಷ್ಟು ಮದುವೆಯಂತಹ ಸಮಾರಂಭಗಳನ್ನು ಯೋಜಿಸಲಾಗುತ್ತದೆ ಇಂತಹ ಸಮೃದ್ಧಿಯ ಕಾಲವನ್ನು ತಮಿಳಿನಲ್ಲಿ ತೈ ತಿಂಗಳ್ ಎಂದು ಕರೆಯಲಾಗುತ್ತದೆ ಈ ಸಂದರ್ಭದಲ್ಲಿ ಅಮ್ಮನವರು ತೈಪೂಸ ಜ್ಯೋತಿಯನ್ನು ಭರವಸೆಯ ಬೆಳಕೆಂದು ಈ ಆಶೀರ್ವಚನದಲ್ಲಿ ತಿಳಿಸುತ್ತಿದ್ದಾಳೆ ಆದ್ದರಿಂದ ನಾವೆಲ್ಲರೂ ಈ ತೈಪೂಸ ಜ್ಯೋತಿಯ ಉತ್ಸವದಲ್ಲಿ ಪಾಲ್ಗೊಂಡು ತಾಯಿ ಆದಿಪರಾಶಕ್ತಿಯ ಅನುಗ್ರಹವನ್ನು ಪಡೆಯೋಣ ಓಂ ಶಕ್ತಿ